ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಗ್ರಾಂ ಗ್ರೀಂ ಗ್ರೋಂ ಸಹ ಗುರುವೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ. ನಮಸ್ಕಾರ, ವೆಲ್ಕಮ್ ಟು ನಕ್ಷತ್ರ ನಾಡಿ. ಕರೆ ತಗೊಂಡು ಹೋಗೋಣ. ನಮಸ್ಕಾರ. ನಮಸ್ತೆ ಗುರುಜಿ. ಹಾಂ ಹೇಳಿ, ಯಾರು ಬಗ್ಗೆ ಕೇಳಬೇಕು? ನಮ್ಮ ಬಗ್ಗೆನೇ ಕೇಳಬೇಕಾಯ್ತು. ಹಾಂ ಹೇಳಿ, ಏನು ವಿಚಾರ? ಪ್ರಶ್ನಾಶಾಸ್ತ್ರ ಕೇಳ್ತೀನಿ ಗುರುಜಿ. ನಂಬರ್ ಹೇಳಿ. 1249 220. ಏನು ವಿಚಾರ? ನಾವು ಮನೆ ಕಟ್ಟೋದ್ರ ಬಗ್ಗೆ ಕೇಳೋಣ ಅಂತ ಇದ್ದೀನಿ ಗುರುಜಿ. ಓಕೆ. ನಾಲ್ಕನೇ ಮನೆ ಶುಕ್ರ ಕಾಂಬಿನೇಷನ್ ಬಂದಿದೆ. ಶುಕ್ರನ ಕಾಂಬಿನೇಷನ್ ಮನೆ ವಿಚಾರದಲ್ಲಿ ಏನು ಹೇಳುತ್ತೆ ಅಂತ ನೋಡೋಣ. ಶುಕ್ರನ ಕಾಂಬಿನೇಷನ್ 4, 8, 11, 12 ಮನೆ ಕಟ್ಟೋ ಯೋಗ ತುಂಬ ಚೆನ್ನಾಗಿದೆ ಅಂತಲೂ ಬರುತ್ತೆ. ಆದರೂ ಸ್ವಲ್ಪ ಅಡಚಣೆಗಳು ಇರತಕ್ಕಂಥದ್ದು ಇಲ್ಲಿ ತೋರಿಸುತ್ತೆ. ಎರಡೂ ಕೂಡ ಇಲ್ಲಿ ತೋರಿಸ್ತಾ ಇದೆ. 3, 5, 8 ಏನಾದ್ರು ಮಾಡೋಕ್ಕೆ ಹೋದಾಗ ಸ್ವಲ್ಪ ಅಡಚಣೆ ಇರತಕ್ಕಂಥದ್ದು ತೋರಿಸುತ್ತೆ. ಅಡಚಣೆನ ಸ್ವಲ್ಪ ಗಮನವಿಟ್ಟು ನೋಡಿ. ಎಲ್ಲರೂ ಸೈಟ್ ತೊಗೊಳ್ಳೋದು ಅಥವಾ ಮನೆ ಕಟ್ಟೋ ಟೈಮಲ್ಲಿ ಸ್ವಲ್ಪ ಗಲಾಟೆಗಳು, ಕೆಲವರೆಲ್ಲ ಹೊಟ್ಟೆ ಉರಿ ಇಂಥವೆಲ್ಲ ಜಾಸ್ತಿ ಇರತಕ್ಕಂಥದ್ದು. ಇದ್ರ ಜೊತೆ ಒಂದು ಮಾರೋ ಅಂಥ ಕಾಂಬಿನೇಷನು ಇದೆ. ಯಾವುದಾದ್ರು ಮಾರಿ ಮನೆ ಕಟ್ಬೋದು ಅಥವಾ ಮಾರದಲ್ಲೇ ಮನೆ ಕಟ್ಟೋ ಕಾಂಬಿನೇಷನ್ ಎರಡೂ ಇದೆ. ಮನೆ ಖಂಡಿತ ಕಟ್ತೀರಾ ಅನ್ನೋ ಒಂದು ಕಾಂಬಿನೇಷನ್ ಭಾಳ ಅದ್ಭುತವಾಗಿ ಬಂದಿದೆ. ಈಗ ಬರ್ತಕ್ಕಂಥ ಅಂತರ್ಭುಕ್ತಿ ನಾವು ನೋಡಿದಾಗ, ಈ ಶನಿ ಅಂತರ್ಭುಕ್ತಿ ಮುಗಿದು, ಬುಧ ಅಂತರ್ಭುಕ್ತಿ ಮುಗಿದು, ಕೇತು ಅಂತರ್ಭುಕ್ತಿ, ಮತ್ತು ಶುಕ್ರ ಅಂತರ್ಭುಕ್ತಿನೇ ಬರಬೇಕಿಲ್ಲಿ. ಇನ್ನೂ ಸ್ವಲ್ಪ ಸಮಯ ತಗೊಳ್ಳುತ್ತಿಲ್ಲಿ. 2024 ಸೆಪ್ಟೆಂಬರಿಂದ ಜನವರಿಗೆ ನಿಮಗೆ ಆಗುತ್ತೆ. ಅಂದರೆ ಜುಲೈ ಆದಮೇಲೆ ಸ್ಟಾರ್ಟ್ ಮಾಡ್ಬೋದು. ಒಳ್ಳೆಯದಾಗಲಿ, ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಮ್ಮ ಮಗನ ಮದುವೆ ಬಗ್ಗೆ ಕೇಳಬೇಕಾಗಿತ್ತು. ಹೇಳಿ. ಡೇಟ್ ಆಫ್ ಬರ್ತ್ ಹೇಳ್ತೇನೆ ಸರ್. ಹೇಳಿ. 14/11/1994. ಸಮಯ? ಸಮಯ ಬೆಳಿಗ್ಗೆ 9:05, ಧಾರವಾಡ. ಧಾರವಾಡ. ನವೆಂಬರ್ 1994 ಬೆಳಿಗ್ಗೆ 9:05. ಸೊ ಏನಕ್ಕೆ ಮದುವೆ ಆಗಿಲ್ಲ ಅಂತ ಹೇಳ್ತಾರೆ ಕಾಂಪೌಂಡರ್ಗಳು? ನಾ ಎಲ್ಲಿ ಕೇಳಿಲ್ಲ ರೀ. ಹೌದಾ? ಆಶ್ಚರ್ಯ ಆಗ್ತಾ ಇದೆಯಲ್ಲ. 30 ವರ್ಷ ಆಯ್ತು. ಮೊದಲ ಮೊದಲ ಮನುಷ್ಯ ನೀವು. 30 ವರ್ಷ ಆದ್ರೆ ಎಲ್ಲೂ ಕೇಳದಂಗೆ ನನ್ನ ಹತ್ರನೇ ಕೇಳ್ತಾರದು ಅಂತ ನಿಮ್ಗೆ ಅವಾರ್ಡ್ ಕೊಡ್ತೀನಿ. ಹತ್ರ ಕೆಲ್ಸದ ಬಗ್ಗೆನೇ ಕೇಳಿದೀವಿ, ಹೀಗಾಗಿ ಅಪಾಯಿಂಟ್ಮೆಂಟ್ ತಗೊಂಡೆ. ಕೆಲ್ಸನೂ ಹತ್ತಿ ಆಮೇಲೆ ಇವಾಗ ಮದುವೆ ಬಗ್ಗೆ ಕೇಳ್ತಾ ಇರೋದ್ರಿ. ಅಪಾಯಿಂಟ್ಮೆಂಟ್ ತಗೊಂಡಿದ್ದೀವಿ ನಿಮ್ಮ ಹತ್ರ. ಶುಕ್ರ 2024 ಜುಲೈ ಆದ್ಮೇಲೆ ಪ್ರಾರಂಭ. ಯಾಕಂದ್ರೆ ಇಲ್ಲಿ ಬುಧ ಆದ ನಂತರ ಕೇತು ನಡೀತಾ ಇದೆ. ಈಗ ಕೇತು ಆದ ನಂತರ ಇಲ್ಲಿ ಶುಕ್ರ ಪ್ರಾರಂಭವಾಗುತ್ತೆ. ಶುಕ್ರ 11ನೇ ಮನೆ ಮದುವೆ ಕೊಡ್ತಕ್ಕಂಥದ್ದು. ಜುಲೈ ಆದಮೇಲೆ ಪ್ರಾರಂಭವಾಗುತ್ತೆ. ಮುಂದಿನ ವರ್ಷ ಜುಲೈ ಒಳಗಡೆ, 1 ವರ್ಷದೊಳಗಡೆ ಖಂಡಿತ ಆಗುತ್ತೆ. ಏನೂ ಟೆನ್ಷನ್ ಇಲ್ಲ. ಒಳ್ಳೆಯದಾಗಲಿ. ಸಮಯ ಅಷ್ಟೇ, ಡಿಲೇ. ಆ ದಶಾ ಬರೋದಾಗ ನಮಗೆ 11ನೇ ಮನೆ ಆ ವಿಚಾರದಲ್ಲಿ ಲಾಭವನ್ನು ಕೊಡುತ್ತೆ. ನಮಸ್ಕಾರ. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ ಗುರುಜಿ. ಪ್ರಶ್ನೆ ಏನು ಗುರುಜಿ? ನಂದು ಈಗ PUC ಮುಗ್ದಿದೆ. ಹಾಂ. 1-2-49 ನಂಬರ್ ಹೇಳಿ. ನಂಬರ್ ಹೇಳಿ ಫಸ್ಟ್. 1-2-49 ಬೇಗ. 12 ಗುರುಜಿ. 12. ಹಾಂ ಹೇಳಿ. ಈಗ ಏನಂದ್ರೆ? ಈಗ PUC ಮುಗ್ದಿದೆ ಗುರುಜಿ. ನಾನೀಗ ನೆಕ್ಸ್ಟ್ ಏನು ಹೋದ್ರೆ, ಏನಕ್ಕೆ ಹೋದ್ರೆ ಚೆನ್ನಾಗಿ ಅಂತ ಗುರುಜಿ. ಸರಿ. ನಾಲ್ಕನೇ ಮನೆ ಕೇತುವಿನ ಕಾಂಬಿನೇಷನ್ ಬಂದಿದೆ. ಎಜುಕೇಷನಲ್ಲಿ ಹೈಯರ್ ಎಜುಕೇಷನ್ ಬುಧ ಬಂದಿದೆ. ಕೇತುವಿನ ಕಾಂಬಿನೇಷನಲ್ಲಿ 4 ಮತ್ತು 10 ಚಂದ್ರನ ಕಾಂಬಿನೇಷನ್ ಬಂದಿದೆ. 6ನೇ ಕಾಂಬಿನೇಷನ್ ಬಂದಿದೆ. ನೀವು ಹೈಯರ್ ಸ್ಟಡೀಸ್ ಖಂಡಿತ ಓದ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಈ MBA MS ಆ ರೀತಿ ನಾಲ್ಕನೇ ಮನೆ ಜೊತೆ ಇರೋದರಿಂದ ಖಂಡಿತ ಸಕ್ಸಸ್ ಗ್ಯಾರಂಟಿ ಆಗುತ್ತೆ. ಸೊ ನೀವೇನಾದ್ರು ಸೈನ್ಸ್ ಓದಿದರೆ ಇಂಜಿನಿಯರಿಂಗ್ ಲೈನ್ ಮಾಡಿಬಿಟ್ಟು MS ಮಾಡ್ಬೋದು. ಕಾಮರ್ಸ್ ಮಾಡಿದರೆ ನೀವು MCOM ಅಥವಾ MBA ಮಾಡ್ಬೋದು. ಇವೆರಡು ಲೈನು ತುಂಬ ಸ್ಟ್ರಾಂಗ್ ಆಗಿ ತೋರಿಸ್ತಾ ಇದೆ. ಅರ್ಥ ಆಯ್ತಾ? ಸೈನ್ಸ್ ಗುರುಜಿ ಓದಿರೋದು ಸೈನ್ಸ್. ಇಂಜಿನಿಯರಿಂಗ್ ಹೋಗಿ 6th ಮತ್ತು 8th 12 ಸೈನ್ಸ್ ಹೋಗಿ 10th ಬರುತ್ತೆ. MS ಮಾಡೇ ಮಾಡ್ತೀರಾ, ಟೆನ್ಷನ್ ಇಲ್ಲ. ನಮಸ್ಕಾರ. ಹಾಂ ಮಾತಾಡಿ, ಲೈನಲ್ಲಿ ಇದ್ದೀರಾ? ಹಲೋ. ಹಾಂ ಹೇಳಿ. ನಮಸ್ತೆ. ಹೇಳಿ ಸರ್. ನಮ್ಮ ತಾಯಿಯವ್ರದ್ದು ಪ್ರಾಪರ್ಟಿ ಬಗ್ಗೆ ಕೇಳಬೇಕಾಗಿತ್ತು. ಯಾರಿಗೆ ಬರಬೇಕು? ನಮ್ಮ ತಾಯಿಯವ್ರಿಗೆ ಅವ್ರ ತಂದೆ ಬರಬೇಕಾಗಿತ್ತು ಸರ್. ನಿಮ್ಮ ತಾಯಿಗೆ ಎಷ್ಟು ವಯಸ್ಸು? ಸರ್ 73. 73. ಅವ್ರ ಪ್ರಾಪರ್ಟಿ ಅವರು ಅವ್ರು ಇದ್ದಾರಾ? ನಮ್ಮ ತಾತ ಅವರು ಇಲ್ಲ, ನಮ್ಮ ತಾಯಿಯವ್ರು ಬದುಕಿದ್ದಾರೆ ಸರ್. 1-2-40 ಒಂದು ನಂಬರ್ ಹೇಳಿ. 75. 75 ಪ್ರಾಪರ್ಟಿ.
ಶುಕ್ರ 8 ಕೇತು, ಶುಕ್ರ 9 3. ನೋಡಿ, ಅವರ ಅಣ್ಣ ತಮ್ಮಂದರಲ್ಲಿ ಅಲ್ಲಿ ಸಮಸ್ಯೆ ಇದೆ ಅಂತ ಬರ್ತಾ ಇದೆ. ಅದಕ್ಕೆ ಏನು ಮಾಡ್ಬೋದು ಸರ್? ಏನಿಲ್ಲ, ಅವ್ರ ಅಣ್ಣ ತಮ್ಮಂದ್ರ ಹತ್ರ ಹೋಗಿ ಕಾಲು ಇಡ್ಕೋಬೇಕು. ಸರಿ ಸರ್, ಅದಾಗುತ್ತೆ ಅಂತೀರ ಸರ್? ಕೋರ್ಟ್ ಕೇಸ? ಕೋರ್ಟ್ಗೂ ಹೋಗಿದ್ಯಾ ಅಣ್ಣ ತಮ್ಮಂದ್ರದ್ದು? ಹೋಗ್ಬಿಟ್ಟಿದೆ ಸರ್. ಅದು ಆಗೋದಿಲ್ಲ, 8ನೇ ಮನೆ ಬಂದಿದೆ. ಯಾಕಂದರೆ 3ನೇ ಮನೆ ಅಣ್ಣ ತಮ್ಮಂದರು ಅಂತ ಬರುತ್ತೆ. ಸೊ 4ನೇ ಮನೆಯಲ್ಲಿ ಏನು ವಿಚಾರಕ್ಕೆ ಇದು ಬರ್ತಾ ಇಲ್ಲ ಅಂತಂತ ನೋಡಿದಾಗ, ಇಲ್ಲಿ ಕಸ್ಪಲ್ಲಲ್ಲಿ ನಾವು 4ನೇ ಮನೆ ಯಾವುದು ಅಂತ ನೋಡಿದಾಗ ಶುಕ್ರ ಬಂದಿದೆ. ಶುಕ್ರನ ಕಾಂಬಿನೇಷನ್ ಪವರ್ ಪೊಸಿಷನಲ್ಲಿ ನಾವು ನೋಡಿದಾಗ, ಈ ಪ್ರಾಪರ್ಟಿ ವಿಚಾರದಲ್ಲಿ ನಾವು ಇದನ್ನು ತಗೊಂಡು ಹಾಕಿದಾಗ ಇಲ್ಲಿ 3ನೇ ಮನೆ ರೆಡ್ ಬಂದಿದೆ, ಶುಕ್ರನಲ್ಲಿ ರೆಡ್. ಸೊ ಅದು ಕೇತುವಿನ ಒಂದು ಕಾಂಬಿನೇಷನ್. ಯಾರೋ ಒಬ್ಬರು ಏನೋ ನಂಗೆ ಜಾಸ್ತಿ ಬರಬೇಕು, ನಾನು ಸಾಕಿದ್ದೀನಿ, ನನಗೆ ಎಕ್ಸ್ಟ್ರಾ ಬರಬೇಕು, ಇಂಥ ಕಿತಾಪತಿ ಇರ್ತಕ್ಕಂಥವ್ರು ಇರ್ತಾರೆ. ಇದು ಕಿತಾಪತಿ ಇರೋದರಿಂದ ಸ್ವಲ್ಪ ಕಷ್ಟ, 8ನೇ ಮನೆಯೂ ಸ್ವಲ್ಪ ಸಕ್ಸಸ್ ಆಗಲ್ಲ. ಸ್ವಲ್ಪ ಕೂತು ಹಿರಿಯರಿಂದ ಮಾತಾಡಿ ಅಥವಾ ಕಾಂಪ್ರಮೈಸಿಂಗ್ ಹೋದರೆ ಮಾತ್ರ ಸಕ್ಸಸ್ ಆಗುತ್ತೆ. ಕೋರ್ಟ್ಗೆ ಹೋದ್ರೂ ಅಲ್ಲಿ ಏನೂ ಮಾಡೋಕ್ಕಾಗಲ್ಲ, ಕಷ್ಟ. ಇದು ಕಾಂಪ್ರಮೈಸಿಂಗ್ ಮಾಡ್ಕೋಬೇಕು. ಶುಕ್ರನ 9 4 11 ಕಾಂಬಿನೇಷನ್ ಇದೆ. ಸೊ ಎಲ್ಲರೂ ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಲಕ್ಷ್ಮೀ ದೇವಸ್ಥಾನದ ಕೆಳಗಡೆ ಅಥವಾ ದೇವಸ್ಥಾನಕ್ಕೆ ಕರೆಸಿ, ಲಕ್ಷ್ಮೀ ದೇವಸ್ಥಾನಕ್ಕೆ ಕರೆಸಿ ಅಲ್ಲಿ ಸಂಧಾನಕ್ಕೆ ಹೋಗ್ಬೇಕು. ಯಾವುದಾದ್ರು ಲಕ್ಷ್ಮೀ ಸ್ಥಾನ ಸ್ತೋತ್ರದಲ್ಲಿ ಒಂದು ಮಾಡ್ಕೊಳ್ಳಿ. ನಮಸ್ಕಾರ. ನಮಸ್ತೆ, ಹೇಳಿ. ಪ್ರಶ್ನಾಶಾಸ್ತ್ರ ಮದ್ವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರ ನಂಬರ್ ಹೇಳಿ. 174. 174. 174. ಮ್ಯಾರೇಜ್. ಇಲ್ಲಿ ಮ್ಯಾರೇಜ್ ಬಗ್ಗೆ ನೋಡಬೇಕು ಅಂದರೆ ನಾವು ಗುರುವಿನ ಒಂದು ಪೊಸಿಷನ್ ನೋಡ್ತೀವಿ, ಗುರು ಕಾಂಬಿನೇಷನ್ ಹೆಂಗಿದೆ ಅಂತ. 5 5 9 ಯಾರನ್ನಾರು ಇಷ್ಟಪಡ್ತಾ ಇದ್ದರೆ ಆಗಬಹುದು, ಇಲ್ಲ ಅಂದರೆ ಬಂದಿರತಕ್ಕಂಥದ್ದು ಸ್ವಲ್ಪ ನಿಮಗೆ ಸೂಟ್ ಆಗದೆ ಇರತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಯಾಕೆಂದರೆ ಗುರುವಿನ ಕಾಂಬಿನೇಷನ್ ಯಾವಾಗ 5 ಮತ್ತು 5 ತೋರಿಸ್ತಾ ಇದೆ, ಯಾರು ಇಷ್ಟಪಡ್ತಾ ಇರತಕ್ಕಂಥದ್ದು ಬರುತ್ತೆ. ಆದರೆ ಕೊನೆಯಲ್ಲಿ ನೀವು ಯಾರನ್ನಾರು ಇಷ್ಟಪಟ್ಟರೆ ಅಥವಾ ಸೆಲೆಕ್ಟ್ ಮಾಡಿದ್ರು, ತಾಯಿ ಫೈನಲೈಸ್ ಮಾಡ್ತಾರೆ. ತಾಯಿನೇ ಇಂಪಾರ್ಟೆಂಟ್ ಅಥವಾ ಮದರ್ ಇನ್ ಲಾ ಫೈನಲೈಸ್ ಇಂಪಾರ್ಟೆಂಟು. ಇದನ್ನು ನೋಡ್ಕೊಳ್ಳಿ, ಮಾಡ್ಕೊಳ್ಳಿ. 9 ಬಂದಿರೋದ್ರಿಂದ ಹಿರಿಯರೆಲ್ಲ ಒಪ್ಪಿ ಮಾಡ್ತಾರೆ ನೀವು ಇಷ್ಟಪಟ್ಟಿರೋದು ಇದ್ದರೆ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಮಸ್ಕಾರ ಸರ್. ಹಾಂ ಹೇಳಿ ಸರ್. ಸರ್, ನಮ್ಮ ಮಗನ ಬಗ್ಗೆ ಅದೇ ಮಾತಾಡಬೇಕಾಗಿತ್ತು. ಹಾಂ ಮಾತಾಡಿ, ನಿಮ್ಮ ಮಗನ ಬಗ್ಗೆ ಏನು ಮಾತಾಡೋಣ? ಅವನು ಡೇಟ್ ಆಫ್ ಬರ್ತ್ ಬಂದು 20th February. ಏನು ವಿಚಾರ ಫಸ್ಟ್ ಹೇಳಿ ಸರ್. 1993. ಅವನು ಆಕ್ಚುಲಿ ಏನು ಕೆಲಸ ಮಾಡಕ್ಕೆ ಹೋದ್ರು ಸ್ವಲ್ಪ ದಿನ ಕೆಲಸ ಮಾಡ್ತಾನೆ, ಆಮೇಲೆ ಮತ್ತೆ ಬ್ರೇಕಪ್ ಆಗುತ್ತೆ. ಆ ತರ ಆಗ್ತಾ ಇದೆ. ಆಮೇಲೆ ಮತ್ತೆ ಮದುವೆದು ಯಾವ್ದು ಸಕ್ಸಸ್ ಆಗ್ತಾ ಇಲ್ಲ. ಆಮೇಲೆ ಮನೆ ಕಟ್ಟದ ಯಾವಾಗ ಕೇಳಿ? ಮನೆ ಕಟ್ಟಬೇಕ ಅಂತ ಅನ್ಕೊಂಡಿದೀವಿ, ಅದ್ರದ್ದು ಇದಾಗ್ತಾ ಇಲ್ಲ. ಆಮೇಲೆ ಅವ್ರ ಆರೋಗ್ಯ ಕೇಳಿ. ಆರೋಗ್ಯ ಇದೆ ಅಂತ ಕೇಳಿ. ಆಮೇಲೆ ಅವ್ನು ಯಾವಾಗ ಪ್ರಮೋಷನ್ ಅಂತ ಕೇಳಿ. ಅಲ್ವಾ? ಹೌದೌದು. ಫ್ರೀಯಾಗಿ ಕೇಳಿ. ಯಾವ್ದಾದ್ರು ಒಂದು ಕರೆಕ್ಟಾಗಿ ಕೇಳಿ ಅಂದ್ರೆ ಇರೋದೆಲ್ಲ ಕೇಳಿದ್ರೆ ನಾನು ಏನು ಆನ್ಸರ್ ಮಾಡೋಣ? ಇಲ್ಲ, ಆಕ್ಚುಲಿ ಅವನಿಗೆ ಯಾವಾಗ ಒಳ್ಳೆ ಟೈಮ್ ಬರುತ್ತೆ ಅನ್ನೋದು. ನಾಳೆ ಬೆಳಿಗ್ಗೆ ಒಳ್ಳೆ ಟೈಮ್ ಬರುತ್ತೆ. ಒಳ್ಳೆ ಟೈಮ್ ನಾಳೆ ಬರುತ್ತೆ. ಒಳ್ಳೇದಾಗಲಿ. ಥ್ಯಾಂಕ್ ಯು. ನಾವು ಇಂಥ ಪ್ರಶ್ನೆಗೆ ನಾನು ಆನ್ಸರ್ ಮಾಡಲ್ಲ. ನಾನು ಒಬ್ಬ ಟೀಚರ್, ಕರೆಕ್ಟಾಗಿ ಒಂದು ಕ್ವಶನ್ ಕೇಳಿದ್ರೆ ಮನಸ್ಸಿಂದ ಖಂಡಿತ ಹೇಳ್ತೀನಿ. ಈ ಬೇಡದೇ ಇರೋ ಕ್ವಶನ್ ಕೇಳಿದ್ರೆ ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನಾನು ಯಾರು ಅಂತ ನಿಮ್ಗೆ ಗೊತ್ತಿಲ್ಲ. ನಾನು ಯಾರು ಅಂತ ನಿಮ್ಗೆ ಗೊತ್ತಿದ್ರೆ ಮರ್ಯಾದೆ ಕೊಡ್ತೀರಾ. ನೀವು ಯಾರು ಅಂತ ನನಗೆ ಗೊತ್ತಿಲ್ಲ, ನೀವು ಏನು ಮಾಡಿದಿರ ಅಂತ ಗೊತ್ತಿಲ್ಲ, ಡೈರೆಕ್ಟಾಗಿ ಇಂಥ ಕ್ವಶನ್ ಕೇಳಿದ್ರೆ ನಾನು ಆನ್ಸರ್ ಮಾಡಲ್ಲ. ಆಚೆ ಕಡೆ ಕಾಂಪೌಂಡ್ ಇರ್ತಾರೆ, ಅಲ್ಲಿ ಹೋಗಿ ಕೇಳ್ಕೊಳ್ಳಿ. ಯಾಕೆಂದರೆ ನಾನು ಜ್ಯೋತಿಷ್ಯದಲ್ಲಿ ಈ ರೀತಿ ಇಲ್ಲ ಅಂದರೆ ಚೀಪಾಗಿ ತೊಗೊಂಡ್ಬಿಡ್ತಾರೆ. ತುಂಬ ಜನ ಜ್ಯೋತಿಷ್ಯರಂದರೆ ಕ್ಯಾರೆ ಅಂತಿಲ್ಲ, ಇಲ್ಲಿ ಸುಮ್ಮನೆ ಸಾರ್ ಅಂತಾರೆ, ಗುರುಗಳಂತಾರೆ, ಆಚೆ ಹೋಗಬೇಕು ಅವನಾ ಅಂತ ಮಾತಾಡ್ತಾರೆ. ಅವನ ಇನ್ನು ಬೇರೆ ಬೇರೆ ಶಬ್ದಗಳೆಲ್ಲ ಯೂಸ್ ಮಾಡ್ತಾರೆ ಅಲ್ಲಿ, ಇಲ್ಲಿ ಬೇಡ ವಾಹಿನಿಯಲ್ಲಿ. ಅದಕ್ಕೆ ನಾವು ಯಾರಿಗೂ ಮರ್ಯಾದೆ ಇಲ್ಲ, ಜ್ಯೋತಿಷ್ಯಕ್ಕೆ ಮರ್ಯಾದೆ ಇಲ್ಲ, ನಮಗೂ ಇಲ್ಲ, ಕೊಡ್ತಾ ಇಲ್ಲ. ಅವ್ರಿಗೆ ಗೊತ್ತಿಲ್ಲ, ಯಾಕೆಂದರೆ ನಾವುಗಳೇ ಹಾಳು ಮಾಡ್ಕೊಂಡಿದ್ದೀವಿ, ನಮ್ಗೆ ಮರ್ಯಾದೆ ಸಿಗ್ತಾ ಇಲ್ಲ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಇಲ್ಲಿ ಫ್ರೀ ಕಾಲ್ ತಗೊಂಡಾಗೆಲ್ಲ ಹೇಳೋ ಮನಸ್ಸಲ್ಲಿ ಸಾರು, ಏ ಹೇಳ ಮನಸ್ಸಲ್ಲಿ, ಅದು ಅರ್ಥ ಆಗ್ಬಿಡ್ತದೆ. ಈಗೇನು ಬೇಕು ನಮ್ಮ ಮಗನ ಬಗ್ಗೆ ಒಂದು ಪ್ರಶ್ನೆ ಕೇಳಿಕೊಂಡು ಫ್ರೀ ಸಿಕ್ಕಿದೆ ಮಾಡಬೇಕು. ಇನ್ನೆಲ್ಲ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ಕನ್ಸಲ್ಟೇಷನ್ ಇದೆ ಸರ್, ದಯವಿಟ್ಟು ಪೇ ಮಾಡ್ಬಿಟ್ಟು ಬನ್ನಿ. ಅರ್ಥ ಆಯ್ತಾ? ಹಂಗೆ ಹೇಳಬೇಕು, ಬೇರೆಯವ್ರು ಹೇಳ್ತಾರಲ್ಲ ಇದೆಲ್ಲ ಹೇಳೋಕ್ಕಾಗಲ್ಲ, ತುಂಬ ಕಷ್ಟ ಇದೆ, ನೀವು ಫೀಸ್ ಕಟ್ಬಿಟ್ಟು ಬನ್ನಿ ಅಂತಾರೆ. ಕಲ್ತ್ಕೊಳ್ಳಿ ಜ್ಯೋತಿಷ್ಯ. ಹ್ಞೂ, ಕಲ್ತ್ಕೊಂಡ್ರೆ ನಿಮ್ಮ ಮಗನೂ ಸೇರಿ ಕಲ್ತ್ಕೊಂಡ್ರೆ ಒಳ್ಳೇದಾಗಲ್ವಾ? ಹಾಂ, ಯಾವ ಥರ ಹುಡುಗಿ ಬರ್ತಾಳೆ ಅವಳ ಜಾತಕನ ನೋಡಿಕೊಂಡು ಸರಿ ಮಾಡ್ಕೊಬೋದಲ್ಲ ಜೀವನ. ಸರಿ ಕೆಲಸ ಇಲ್ಲ ಅಂತೀರಾ, ಮದುವೆ ಸರಿ ಇಲ್ಲ ಅಂತೀರಾ, ಮನೆ ಕಟ್ಟೋದು ಪ್ರಾಬ್ಲಮ್ ಅಂತೀರಾ, ಲಕ್ಷ ಲಕ್ಷ ಖರ್ಚು ಮಾಡ್ತೀರಾ. ಜ್ಯೋತಿಷ್ಯದ ಮೇಲೆ ಇಂಟ್ರೆಸ್ಟು, ಫ್ರೀ ಕೇಳ್ಕೋಬೇಕು, ಕಷ್ಟಪಡ್ಕೋಬೇಕು, ಫ್ರೀ ಕೇಳ್ಕೊಂಡು ಕಷ್ಟಪಡ್ಕೋಬೇಕು. ಆದರೆ ಜ್ಯೋತಿಷ್ಯಕ್ಕೆ ದುಡ್ಡು ಹಾಕ್ಬಾರ್ದು.
ಇದೇ ಎಲ್ಲ ನಮ್ಮ ಕಾಂಪೌಂಡರ್ ಮಾಡಿರೋದೇ ಇವತ್ತಿನ ದಿವಸ ಜ್ಯೋತಿಷ್ಯ ಇವತ್ತು ಮೂಲೆ ಗುಂಪಾಗಿರೋದೇ ಈ ಕಾರಣ. ಜ್ಯೋತಿಷ್ಯ ಅಂದರೆ ಫ್ರೀ ಹೇಳಬೇಕಂತ. ಯಾರು ಹೇಳಿದ್ದು ನಿಮಗೆ ಫ್ರೀ ಹೇಳಬೇಕು ಅಂತ? ಒಬ್ಬರ ಸೈಕಾಲಜಿಸ್ಟ್ ಹತ್ರ ಹೋದರೆ ಏನು ಮಾಡ್ತಾರೆ? ಆ ಸೈಕಾಲಜಿನೇ ಓದಿರ್ತಾರೆ, ಆ ಸಬ್ಜೆಕ್ಟ್ ಓದಿರ್ತಾರೆ. ಬಿ ಎಸ್ ಇನ್ ಸೈಕಾಲಜಿನೋ ಎಮ್ ಎಸ್ ಇನ್ ಸೈಕಾಲಜಿ ಓದಿರ್ತಾರೆ. ಯಾರೋ ಒಂದು ವಿಚಾರ, ತುಂಬ ಜನ ನೋಡಿ ಈ ಮದುವೆ ವಿಚಾರಕ್ಕೆ ಬಂದಾಗ 3 ತಿಂಗಳಿಗೋ 6 ತಿಂಗಳಿಗೋ ಇಬ್ಬರು ಗಲಾಟೆ ಮಾಡ್ಕೊಂಬಿಡ್ತಾರೆ. ಫಸ್ಟು ಎಲ್ಲರೂ ಹೇಳೋದು ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡೋಗಿ. ಸೈಕಾಲಜಿಸ್ಟ್ ಹತ್ರ ಫ್ರೀಯಾಗಿ ಮಾಡಲ್ಲ, 5,000 10,000 ಇಟ್ಟರೇ ಮಾಡೋದಲ್ಲಿ. ನಿಂದೇನಮ್ಮ ಕೆಲಸ? ಯಾವ ಸೈಕಾಲಜಿಸ್ಟ್ ಇದುವರೆಗೂ ಚಾಲೆಂಜ್ ಮಾಡ್ತೀನಿ? ಒಬ್ಬರ ಜೀವನನೂ ಸರಿ ಮಾಡಿಲ್ಲ. ಅವ್ರ ಜಾತಕದಲ್ಲಿ ಸರಿ ಇದ್ದರೆ ಅದು ಆಟೋಮೆಟಿಕ್ ಸರಿ ಹೋಗಿರುತ್ತೆ. ಅವ್ರ ಜಾತಕದಲ್ಲಿ ಏನಾದ್ರು 5ನೇ ಮನೆ 6ನೇ ಮನೆ 10ನೇ ಮನೆ ಅಥವಾ 1ನೇ ಮನೆ ಅಥವಾ ಇಲ್ಲಿ 2, 7, 11 ಇದ್ದರೆ ಆ ಕಡೆ ಅದಿದ್ದರೆ ಕಿತ್ತೋಗುತ್ತೆ, ಈ ಕಡೆ ಇದ್ದಿದ್ದರೆ ಸ್ವಲ್ಪಾರು ಸರಿ ಹೋಗುತ್ತೆ. ಕೌನ್ಸಿಲಿಂಗ್ ಅನ್ನೋದು ಒಂದು ಸುಮ್ಮನೆ ಐವಾಶ್ ಅಷ್ಟೇ. ಕೌನ್ಸಿಲಿಂಗಿಂದ ಸೈಕಾಲಜಿಯಿಂದ ಸರಿ ಹೋಗಿದ್ದಿದ್ರೆ ಇವತ್ತು ಯಾವುದು ಡೈವರ್ಸ್ ಆಗ್ತಾಯಿರಲಿಲ್ಲ, ಯಾವುದು ಹೋಗ್ತಾಯಿರಲಿಲ್ಲ. ಸೊ ಅದು ನೆಕ್ಸ್ಟ್ ಸ್ಟೆಪ್ ಹೋಗ್ಬಿಡ್ತಾರೆ ಏನೋ ಸೈಕಾಲಜಿ ಅಂತ. ಎಷ್ಟೋ ಜನ ಹೋಗ್ತಾರೆ ಸೈಕಾಲಜಿ. ಸೈಕಾಲಜಿಲಿ ನಾನು ನೋಡಿದ್ದೀನಿ, 10 ಕಪಲ್ಸ್ ಹೋಗ್ತಾರೆ, 1 ಕಪಲು ಕೂಡ 1 ಅಥವಾ 2 ಅಷ್ಟೇ ನನ್ನ ಎಕ್ಸ್ಪೀರಿಯೆನ್ಸ್. ಯಾಕೆಂದರೆ ನನ್ನ ಹತ್ರ ಬಂದವರು ಸೈಕಾಲಜಿ ಕೊಡಿಸಿ ಟ್ರೈ ಮಾಡಿ ಅಂತ ಅವರೇ ಕೇಳಿದ್ರೆ ಆಯ್ತು ಮಾಡಿ 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 ಅಂತೀನಿ, ವಾಪಸ್ ಬಂದಿರ್ತಾರೆ. ನಂದು ಆ ಸ್ಟ್ಯಾಟಿಸ್ಟಿಕ್ಸ್ ನನ್ನ ಹತ್ರ ಇದೆ. ವಾಪಸ್ ಬಂದಿರ್ತಾರೆ, ಸರ್ ಸೈಕಾಲಜಿ ಕೊಟ್ಟರು ಯಾರೂ ಕೇರೆ ಮಾಡಲ್ಲ ಸರ್, ಅಲ್ಲಿ ಇವಳು ಮಾತು ಕೇಳಿ ಅವಳು ಮಾಡಲ್ಲ, ಅವ್ರು ನಾವೇನು ಮಾಡೋಕ್ಕಾಗಲ್ಲ ಅಂತಾರೆ. ಸೊ ಅಲ್ಲೂ ಕೂಡ ಅಷ್ಟೇ, ಫೀಸ್ ಕಟ್ಟಲೇಬೇಕು. ಸೊ ಹಾಗೆ ಈ ಫ್ರೀ ಮೀಲ್ಸ್ ಬಂದಿರೋದೇ ಈ ಕಾಂಪೌಂಡ್ರಿಂದ. ಅಲ್ಲೆಲ್ಲ ಫ್ರೀ ಜಾತಕ ಹೇಳ್ತಾರೆ, 20,000 ನಿಮ್ಗೆ ದೋಷ ಇದೆ ಇಟ್ಬಿಡಿ, ಅಲ್ಲಿ ದುಡ್ಡು ಮಾಡ್ತಾರೆ. ಇಲ್ಲಿ ಫ್ರೀ ಹೇಳೋದಂತೆ, ಆ ಪೂಜೆಗಳಲ್ಲಿ ದುಡ್ಡು ಮಾಡೋದಂತೆ. ಇಂಥದ್ದೊಂದೇ ನಮ್ಮ ಹಿಂದೂ ಧರ್ಮದಲ್ಲಿ, ಹಿಂದೂ ಧರ್ಮಕ್ಕೆ ಒಂದು ಬೆಲೆ ಬರದೇ ಇರೋ ಕಾರಣ ಇದೇ. ಜ್ಯೋತಿಷ್ಯ ಫ್ರೀ ಹೇಳಬೇಕು ಅಂತ ಎಲ್ಲೂ ಬರೆದಿಲ್ಲ ಬೋರ್ಡಲ್ಲಿ. ಸೈಕಲಾಜಿಕಲ್ ಬಿಹೇವಿಯರ್ಸ್ನ ಜ್ಯೋತಿಷ್ಯದಲ್ಲಿ ವಿ ಲರ್ನ್ ಸೈಕಲಾಜಿಕಲ್ ಬಿಹೇವಿಯರ್, ಆಮೇಲೆ ಆ ಬಿಹೇವಿಯರ್ ಪ್ಯಾಟರ್ನಲ್ಲಿ ಹೇಗೆ ದಶಾಭುಕ್ತಿಗಳಲ್ಲಿ ಹೋಗುತ್ತೆ ಅನ್ನೋದು ಬರುತ್ತೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್. ನಾನು ಏನಕ್ಕೆ ಇಷ್ಟೊತ್ತು ಮಾತಾಡಿದೆ ಅಂದರೆ, ಇಲ್ಲಿ ಕಾಲ್ ಮಾಡೋರು ಒಂದು ಪ್ರಶ್ನೆ ಕರೆಕ್ಟಾಗಿ ಕೇಳಿ, ಇಲ್ಲಾಂದರೆ ಆಟೋಮೆಟಿಕ್ ಅಲ್ಲಿ ಕಟ್ ಆಗುತ್ತೆ, ನಾನು ಹೇಳೋದೇ ಬೇಡ, ದಯವಿಟ್ಟು ಅಲ್ಲಿ ಆಟೋಮೆಟಿಕ್ ಕಟ್ ಮಾಡಿ ಕರೆಕ್ಟಾಗಿ ಕೇಳಿಲ್ಲ ಅಂದರೆ. ಅವ್ರಿಗೆ ಕೊಟ್ಟಿದ್ವಿ, ಯಾಕಂದರೆ ಐಸ್ ಟಿ ವಿ ಅವ್ರ ಕಾರ್ಯಕ್ರಮ ತುಂಬ ಚೆನ್ನಾಗಿ ಹೋಗಬೇಕು, ಅದು ಇಂಪಾರ್ಟೆಂಟ್. ನಮಸ್ಕಾರ. ನಮಸ್ಕಾರ ಗುರುಜಿ. ಕೇಳಿಸ್ತಾ ಹೇಳಿದ್ದೆಲ್ಲ ಕೇಳಿಸ್ತಾ? ಕರೆಕ್ಟಾಗಿ ಕೇಳಿ, ಏನು ಕೇಳಬೇಕು? ಮಗಳ ಮದುವೆ ಬಗ್ಗೆ ಕೇಳಬೇಕಿತ್ತು. ಪ್ರಶ್ನಾಶಾಸ್ತ್ರನ ಜಾತಕನ? ಡೇಟ್ ಆಫ್ ಬರ್ತ್ ಹೇಳಿ. 97. ಡೇಟ್ ಹೇಳಿ, ಮಂತ್ ಹೇಳಿ. ಸೆಪ್ಟೆಂಬರ್ 15 ಬೆಳಗ್ಗೆ 6:55. 15 ಸೆಪ್ಟೆಂಬರ್ 1997. ಟೈಮ್ ಬೆಳಗ್ಗೆ 6:55. ಶಿವಮೊಗ್ಗ ಹುಟ್ಟಿದ. ಶಿವಮೊಗ್ಗ ಒಂದು ನಿಮಿಷ ಆಗ್ತೀನಿ. 15 ಸೆಪ್ಟೆಂಬರ್ 1997. 6:55. ಇದರ ಪ್ರಕಾರ ರಾಶಿ ಬಂದ್ಬಿಟ್ಟು ಕುಂಭರಾಶಿ, ಧನಿಷ್ಠ ನಕ್ಷತ್ರ. ಸದ್ಯಕ್ಕೆ ಇವಾಗ ದಶಾಭುಕ್ತಿಗಳು ನೋಡ್ಕೊಂಡು ಹೋಗೋಣ ಹೇಗೆ ಬರುತ್ತೆ ಅಂತ. ಈಗ ಸದ್ಯಕ್ಕೆ 2030 ಗುರುದಶ ಇದೆ. ಗುರುವಿನ ಕಾಂಬಿನೇಷನಲ್ಲಿ ಮ್ಯಾರೇಜ್ ನೋಡೋಣ. ಭುಕ್ತಿಗಳಲ್ಲಿ 5ನೇ ಮನೆ 4ನೇ ಮನೆ 7ನೇ ಮನೆ ಕೇತು ಭುಕ್ತಿ ವಿವಾಹ ಕೊಡ್ತಕ್ಕಂಥ ಕಾಂಬಿನೇಷನ್ ತೋರಿಸ್ತಾ ಇದೆ. ಅದಾದಮೇಲೆ ಶುಕ್ರನಲ್ಲೂ ಕೂಡ ಸ್ವಲ್ಪ ಇದಾಗುತ್ತೆ. ಸ್ವಲ್ಪ ಡಿಸಿಷನ್ ತಗೊಳ್ಳೋದು ಕಷ್ಟ, ಯಾಕಂದರೆ ಯಾರು ಇಷ್ಟಪಟ್ಟಿದ್ದರೆ ಕಷ್ಟ, ಅಥವಾ ಇಷ್ಟಪಡದೇ ಇದ್ದರೆ ಬರ್ತಕ್ಕಂಥ ಕಾಂಬಿನೇಷನಲ್ಲಿ 5ನೇ ಮನೆ ತೋರಿಸಿದಾಗ ಸ್ವಲ್ಪ ಕಷ್ಟ. ಯಾವಾಗಲೂ 5 ಅನ್ನೋದು ಅವ್ರು ಅಷ್ಟು ಬೇಗ ಒಪ್ಕೊಳ್ಳಲ್ಲ. ಅವ್ರು ಇಷ್ಟಪಟ್ಟಿದ್ದು ಒಪ್ಕೋತಾರೆ, ಅಥವಾ ಬೇರೆ ಯಾರನ್ನ ತೋರಿಸಿದ್ರೆ ಹೊಸದಾಗಿ ತೋರಿಸಿದ್ರು ಒಪ್ಕೊಳ್ಳಲ್ಲ. ಇವೆರಡಕ್ಕೂ ಇದು 5th ಹೌಸ್ ಈಸ್ ವೆರಿ ಡೇಂಜರಸ್. ಆದರೆ ಮದುವೆ ಯೋಗ ಇದ್ದೇ ಇದೆ. ಕೇತು ಮುಗಿಯೋದಷ್ಟೊಳಗಡೆ ಮದುವೆ ಕಾಂಬಿನೇಷನ್ ಸ್ಟ್ರಾಂಗ್ ಆಗಿದೆ. 2025 ಜನವರಿ ಸ್ವಲ್ಪ ಹೆಚ್ಚು ಕಮ್ಮಿ ಸೆಟ್ ಆಗುತ್ತೆ. 26-25 ಮೋಸ್ಟ್ಲಿ ಪ್ರಾಬಬಲಿ ಜೂನ್ ಜುಲೈ ಒಳಗಡೆ ಮದುವೆ ಆಗುತ್ತೆ, ಒಳ್ಳೆಯದಾಗಲಿ. 5ನೇ ಮನೆ ಒಂಥರ ತ್ರಿಶಂಕು ಸ್ಥಿತಿ ಇರತಕ್ಕಂಥದ್ದು. ಜ್ಯೋತಿಷ್ಯದಲ್ಲಿ 5ನೇ ಮನೆ ಭಾಳ ತ್ರಿಶಂಕು. ಒಂದು ಯಾರನ್ನಾರು ಇಷ್ಟಪಟ್ಟಿರ್ತಾರೆ, 5ನೇ ಮನೆ ಹಿಟ್ ಆಗಿರೋ ಯಾರನ್ನ ಇಷ್ಟಪಟ್ಟಿರ್ತಾರೆ, ಅಥವಾ ಬರೋರನ್ನ ಹಿಂಗಿರ್ಬೇಕು ಹಂಗಿರ್ಬೇಕು, ಅದಿಲ್ಲ ಇದಿಲ್ಲ, ಹೈಟ್ ಇಲ್ಲ, ದುಡ್ಡಿಲ್ಲ, ಕಾಸಿಲ್ಲ, ಕಾರಿಲ್ಲ, ಮನೆ ಇಲ್ಲ, ಜಾಬ್ ಸರಿ ಇಲ್ಲ, ಏನು ಬೇಕಾದ್ರು ಸೆಲೆಕ್ಟಿವ್ ಅಂತ ಕರಿತೀವಿ 5ನೇ ಮನೆ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನಾವು ಹುಬ್ಳಿಯಿಂದ ಕಾಲ್ ಮಾಡ್ತಿದ್ದೀನಿ. ಹೇಳಿ. ನಮ್ಮ ಅಣ್ಣ ನಿಮ್ಮ ಸ್ಟೂಡೆಂಟ್ ಸರ್. ಹೌದಾ? 89th ಬ್ಯಾಚ್ ಸರ್. ಪ್ರೇಮ್ ಕುಮಾರ್ ಅಂತ. ವೆರಿ ಗುಡ್. ಇರ್ಲಿ. ಎಲ್ಲ ನಿಮ್ಮ ಹತ್ರ ಎಲ್ಲ ಕಲ್ತಿದ್ದಾನೆ ಸರ್, ಬೇಸಿಕ್ PhD ಸದ್ಯಕ್ಕೆ ಮಾಡಿದ್ದಾನೆ ಗುರುಜಿ. ಹೌದಾ? ಏನ್ ಹೆಸರು? ಮೊನ್ನೆ ರೀ, ಪ್ರೇಮ್ ಕುಮಾರ್. ಪ್ರೇಮ್ ಕುಮಾರ್ ಗೊತ್ತಾಗುತ್ತೆ, ಅವ್ರ ಜ್ಯೋತಿಷ್ಯನು ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಹೌದು ಸರ್. ಪ್ರೇಮ್ ಕುಮಾರ್ ಗೊತ್ತಿದೆ, ಅವ್ರ ಫೇಸ್ಬುಕ್ ಅಲ್ಲೆಲ್ಲ ಅವ್ರು ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಅಸ್ಟ್ರಾಲಜಿ ಅಂತೆಲ್ಲ ಅನ್ಸುತ್ತೆ. ಗೋಲ್ಡ್ ಟ್ರೀ ಅಷ್ಟು. ಹಾ ಸರ್, ಹೌದು, ಇನ್ಸ್ಟಾಗ್ರಾಮ್ ನಲ್ಲೆಲ್ಲ ಕೊಟ್ಟಿದ್ದಾನೆ ಸರ್. ಬರ್ತಾ ಇದಾರ ಜನ?
ಸರ್ ಬರ್ತಾ ಇದ್ದಾರೆ, ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ, ಅವನು ಮಾಡ್ತಾ ಇದ್ದಾನೆ. ವೆರಿ ಗುಡ್, ವೆರಿ ಗುಡ್ ಸರ್. ಎಲ್ಲ ನಿಮ್ಮಿಂದ ತುಂಬಾ ಒಳ್ಳೇದಾಗಿದೆ ಗುರುಜಿ, ಎಲ್ಲ ನಿಮ್ ಕಲ್ತಿರೋದ್ರಿಂದ ನಮ್ಮ ಮನೆಯಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ತುಂಬಾ ಒಳ್ಳೇದಾಗಿದೆ. ಎಲ್ಲ ಇದು ಕೈಲಾಶ್ ಅಂದ್ರೆ ಸತೇಕ ಸ್ಥಾಪನೆ ಮಾಡಿದೀವಿ. ಹೌದು, ಎಲ್ಲ ಒಳ್ಳೇದಾಗಿದೆ ಗುರುಜಿ. ಪಬ್ಲಿಕ್ ಪಬ್ಲಿಕ್ ಥ್ಯಾಂಕ್ಸ್, ಥ್ಯಾಂಕ್ ಯು ವೆರಿ ಮಚ್. ಪಬ್ಲಿಕ್ ಅವರಿಗೆ ನನ್ನ ಬಗ್ಗೆ ಗೊತ್ತಿಲ್ಲ. ಗೊತ್ತಾಗುತ್ತೆ ಗುರುಜಿ, ನಿಮ್ಗಂತ ಒಳ್ಳೆಯವ್ರಿಗೂ ಒಳ್ಳೆಯವ್ರದ್ದು ಒಳ್ಳೆಯವ್ರಂತಲ್ಲ, ನಾನು ಇಲ್ಲಿ ಬೋರ್ಡ್ ಹಾಕೊಂಡಿಲ್ಲ, ನಾನು ಒಳ್ಳೆಯವನು ಅಂತ ಯಾರು ಹೇಳಿದ್ ನಾನು? ಅಲ್ಲ ಸರ್, ಅಲ್ಲ ಗುರುಜಿ, ಅಂದ್ರೆ ನೀವು ಕಲಿಸ್ತಿದ್ದೀರಾ ಎಲ್ಲರೂ, ನಮಗ್ ತುಂಬಾ ಒಳ್ಳೇದಾಗ್ತದೆ. ಅದು ನಾನು ಕೆಲವರು ಕೆಟ್ಟವನು, ಈಗ ಯಾರೋ ಒಬ್ರು ಫೋನ್ ಮಾಡಿದ್ರು ಬೈದ್ ಕಳಿಸ್ತೆ, ಒಂದ್ ಕೇಳ್ರಿ ಅಂತ ಕೆಟ್ಟವನು, ಅವ್ರ ಪಾಲಕ್ ನಾನು ಕೆಟ್ಟವನು ಇವಾಗ? ಇಲ್ಲ ಗುರುಜಿ, ಅದು ಖಂಡಿತ ಇಲ್ಲ. ಒಂದಲ್ಲ ಒಂದಿನ ನೀವು ಏನ್ ನಮಗ್ ಕೊಡ್ತಿದ್ದೀರಾ ಅದು ಅದು ಒಳ್ಳೆ ಎಲ್ಲದಕ್ಕೂ ಇದು ಆಗತ್ತೆ ಗುರುಜಿ, ಪಾಪ್ಯುಲಾರಿಟಿ ಸಿಕ್ಕೇ ಸಿಗುತ್ತೆ. ಆ ನಮ್ಗೆ ಅಂತ ಇದೆ ಗುರುಜಿ, ನಮಗಂದ್ರೆ ತುಂಬಾ ಒಳ್ಳೇದಾಗಿದೆ ಗುರುಜಿ. ವೆರಿ ಗುಡ್, ಫಂಟಾಸ್ಟಿಕ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್, ಗುಡ್ ಲಕ್. ಓಕೆ ನೋಡಿ, ಅಭಿಮಾನ ಇದೆ. ಓಕೆ ಒಳ್ಳೇದಾಗ. ನೆಕ್ಸ್ಟ್ ಹೇಳಿ ಸರ್. ಎಲ್ಲಿಂದ? ಕರೆಕ್ಟ್ ಸರ್. ಹಾ, ಯಾರು ಬೇಕು ಕೇಳ್ಬೇಕು ಸರ್? ನನ್ನ ಬಗ್ಗೆ, ಮದುವೆ ಬಗ್ಗೆ ಕೇಳ್ಬೇಕಾಗಿತ್ತು. ಪ್ರಶ್ನಾಶಾಸ್ತ್ರನ ಜಾತಕಕ್ಕೆ ಹೋಗ್ಲಾ? ಜಾತಕಕ್ಕೆ ಹೋಗಿ ಸರ್. 7/10/1993. 7/10/1993. ಸಮಯ ಸಮಯ ಎಷ್ಟು? ಸಂಜೆ 5:30. 5:30. ಹುಟ್ಟಿದೂರು ಕನಕಪುರನಾ? ಕನಕಪುರ ಸರ್. ಹೌದು, ಕನಕಪುರ. ಕನಕಪುರ ಕರ್ನಾಟಕ, ಕನಕಪುರ. ಓಕೆ, ಇದ್ರ ಪ್ರಕಾರ ನಿಮ್ಮ ಲಗ್ನ ರಾಶಿ ಬಂದ್ಬಿಟ್ಟು ಮಿಥುನ ರಾಶಿ, ಕರೆಕ್ಟಾ? ಮೃಗಶಿರ 4ನೇ ಪಾದ. ದಶಾ ಏನು ಹೇಳ್ತಾ ಇದೆ ನೋಡೋಣ. ಗುರುದಶಾ 28ಕ್ಕೆ ಮುಗಿಯುತ್ತೆ. ಗುರುದಶಾ ನಿಮಗೆ ಮದುವೆ ಯೋಗ ಕೊಡ್ತಾ ಇದೆ, ತೊಂದರೆ ಇಲ್ಲ. ಚಂದ್ರ ಈಗ ಮಾತುಕತೆ ನಡೀತಾ ಇದೆ, ಮದುವೆ ಯೋಗ ತೋರಿಸ್ತಾ ಇದೆ. ಇವಾಗ ಕರೆಕ್ಟ್ ಆಗಿದೆಯಲ್ಲ ಸರ್, ಇವಾಗ ಚೆನ್ನಾಗಿದೆ, ಬರ್ತಾ ಇದೆ, ಇವಾಗ ಬೇಗ ಮಾಡ್ಕೋಬೇಕು. ಇಲ್ಲ ಸರ್, ಯಾವುದು ಆಗ್ತಾ ಇಲ್ಲ ಸರ್, ಅದಕ್ಕೋಸ್ಕರ ಫೋನ್ ಮಾಡಿದೆ. ಯಾವುದು ಆಗ್ತಾ ಇಲ್ವಾ ಅಂದ್ರೆ ಏನು ನ್ಯೂನ್ಯತೆ? ಕಣ್ಣಿದೆಯಲ್ಲ, ಕಾಲಿದೆಯಲ್ಲ, ಕೈ ಕಾಲಿದೆಯಲ್ಲ, ಕೆಲಸ ಇದೆಯಲ್ಲ, ಎಲ್ಲ ಇದೆ ಸರ್. ಹಾಂ, ಮತ್ತೆ ಯಾಕೆ ಒಪ್ಕೋತಾ ಇಲ್ಲ? ನೀವೇ ಕಾರಣ ಹೇಳಿ, ನಾನಿಲ್ಲಿ ಏನು ಕಾರಣ ಇಲ್ಲ. ಹೌದು ಸರ್. ಹೌದು ಅಲ್ಲಲ್ಲ, ಹೌದು ಸರ್ ಅಂದ್ರೆ ಕೆಲಸ ಏನು ಮಾಡ್ತೀರಾ? ಕೆಲಸ ಒಂದು ಬ್ರೈಟ್ ಕಂಪ್ನಿಗೆ ಹೋಗ್ತೀನಿ ಸರ್. ಓಕೆ, ವೆರಿ ಗುಡ್. ಯಾವಾಗ ಸ್ಟಾರ್ಟ್ ಮಾಡಿದ್ರಿ ನೋಡಕ್ಕೆ ಹುಡುಗಿನ? ಈಗ 2 ಇಯರ್ಸಿಂದ ನೋಡ್ತಾ ಇದ್ದೀನಿ ಸರ್. 2 ಇಯರ್ಸ್? 2 ಇಯರ್ಸಿಂದ ಒಂದು ಹುಡುಗಿನೂ ಬಂದಿಲ್ವಾ? ಇಲ್ಲ ಇಲ್ಲ, ಬಂದಿದೆ ಸರ್. ಅಂದ್ರೆ ಅಡ್ಜಸ್ಟ್ ಆಗುತ್ತೆ, ಎಂಗೇಜ್ಮೆಂಟ್ ತನಕ ಹೋಗುತ್ತೆ, ಆಮೇಲೆ ಕ್ಯಾನ್ಸಲ್ ಆಗುತ್ತೆ, ಆ ಥರ ಆಗ್ತಾ ಇದೆ. ಏನು ಹುಡುಗಿರೇ ರಿಜೆಕ್ಟ್ ಮಾಡ್ತಾರೆ ನಿಮ್ಮನ್ನು, ಅಥವಾ ನೀವು ರಿಜೆಕ್ಟ್ ಮಾಡ್ತೀರಾ ಹುಡುಗಿರನ್ನ? ಎರಡು ಕಡೆಯಿಂದ ಆಗ್ತಾ ಇದೆ ಸರ್. ಹಾಂ ಹಾಂ, ನೀವು ಯಾಕೆ ರಿಜೆಕ್ಟ್ ಮಾಡಿದ್ರಿ? ಕೆಲವು ಇಷ್ಟ ಆಗಲ್ವಲ್ಲ ಸರ್, ಹಾಗಾಗಿ. ಓ, ಬರೀ ಇಷ್ಟದ ಮೇಲೆ ಹೋಗ್ತಾ ಇದೆಯಾ ಕಾ ಇದು ಜಾತಕದ ಮೇಲೆ ಹೋಗ್ತಾ ಇದೆಯಾ? ಇಲ್ಲ ಸರ್, ಇಷ್ಟ ಇಷ್ಟದ ಮೇಲೆ ಸರ್ ಹೋಗ್ತಿರೋದು. ನಿಮ್ಗೆ ಇಷ್ಟ ಆಗ್ತಾ ಇಲ್ಲ? ಹೌದು. ಏನೇನು ಇಷ್ಟ ಆಗ್ಬೇಕು ಸರ್ ನೀವು ಹುಡುಗಿಯಲ್ಲಿ? ಅಂದ್ರೆ ಏಜ್ ಸ್ವಲ್ಪ ಬಹಳ ಡಿಫ್ರೆನ್ಸ್ ಆಯ್ತು ಅಂತ ಹೇಳಿದ್ರೆ ಅದು ಆಗಲ್ಲ ಸರ್. ಸೊ ನಿಮ್ದು 31, ಅವ್ರದ್ದು ಎಷ್ಟು? 18? 18-20 ಈ ರೇಂಜ್ ಎಲ್ಲ ಸಿಗ್ತಾ ಇದೆ ಸರ್. ಯೋಗ ಅಂತೂ ಇದೆ ಸರ್, ನಾನು ಎಲ್ಲ ಚೆಕ್ ಮಾಡಿದ್ದೀನಿ, ಯೋಗ ಅಂತೂ ಇದೆ. ಆಯ್ತಾ? ಖಂಡಿತ ನೀವು ಬಂದಿರೋದನ್ನ ಅವ್ರು ಒಪ್ಕೊಂಡಿರೋದನ್ನ ಒಪ್ಕೊಂಡ್ರೆ ಈ ಚಂದ್ರದೋಷದೊಳಗಡೆ ಆಗುತ್ತೆ. ಮಂಗಳದಲ್ಲಿ ಇನ್ನೂ ಇದ್ದಿದ್ದು ನೀವು ರಿಜೆಕ್ಟ್ ಮಾಡಿರೋ ಕಾರಣದಿಂದ ಇಲ್ಲಿ ಗ್ರಹಗಳು ಒದ್ದಾಚೆ ಆಗ್ತವೆ ಹೇಳಿದ್ದೀನಿ. ಸೊ ನಿಮಗೆ ಟೈಮ್ ಕೊಟ್ಟಿದ್ದೀನಿ, ಗ್ರಹಗಳಿರೋ ಟೈಮ್ ಹೇಳ್ತೀನಿ ನಿಮಗೆ. ಗುರುದಶ ಮುಗಿತಕ್ಕಂಥದ್ದು 2025 ಜೂನ್ವರೆಗೂ ಟೈಮ್ ಇದೆ, ಮುಂದಿನ ವರ್ಷ ಜೂನ್. ಅದನ್ನು ದಾಟ್ತು ಅಂತಂದರೆ ಜೂನಿಂದ 2028ವರೆಗೂ ಯಾವುದಾದ್ರೂ ತಂದು ಕೊಟ್ಬಿಡುತ್ತೆ, ಅದು ಬಲವಂತವಾಗಿ ಮಾಡ್ಕೊಂಡು ಕಷ್ಟಪಡಬೇಕಾಗುತ್ತೆ. ಒಳ್ಳೆ ಟೈಮ್ 2026 ಮೇ, ನಿಮ್ಮಿಷ್ಟ. ಮುಂದಿನ ಕರೆಗೆ ಹೋಗೋಣ. ನೋಡಿ, ಜ್ಯೋತಿಷ್ಯದಲ್ಲಿ ಟೈಮಿಂಗ್ ಭಾಳ ಇಂಪಾರ್ಟೆಂಟು. ಯಾವುದೂ ಆಗಿಲ್ಲ ಅಂತಂದರು, ಆಮೇಲೆ ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡಿ, 2 ವರ್ಷ, ಎಷ್ಟು ಬಂತು, ಅವು ಬಂತು, ಇವು ಬಂತು. ಗ್ರಹಗಳು ಏನು ಮಾಡ್ತಾವೆ ರೀ ನಮ್ಮ ಆಸೆ ಆಕಾಂಕ್ಷೆಗಳಿಗೆ? ಹಾಂ, ಗ್ರಹಗಳು ಏನು ಮಾಡ್ತವೆ? ಬಾಂಧವ್ಯನೇ ಚೆನ್ನಾಗಿರಬೇಕು ಅಂತಂದರೆ ಮೊಟ್ಟ ಮೊದಲದಾಗಿ ಜಾತಕನೆಲ್ಲ ಸೈಡ್ಗಿಟ್ಬಿಟ್ಟು ನಿನಗೇನಿಷ್ಟ ನನಗೇನಿಷ್ಟ, ಏನೇ ಬಂದರೂ ಕೂಡ ನಾವಿಬ್ಬರು ಜೊತೆಯಲ್ಲಿರ್ತೀವ, ನಾನೊಂದು 4 ಮಾತು ಹೇಳ್ತೀನಿ ಬೈತೀನಿ, ಅಕ್ಸೆಪ್ಟ್ ಮಾಡ್ಕೊಳ್ತೀಯಾ, ನೀನು ಒಂದು 4 ಮಾತು ಹೇಳಿದ್ರೆ ನಾನು ಸ್ವಲ್ಪ ಸಮಂಜಸ ಮಾಡ್ಕೊಳ್ತೀನಿ, ಪ್ರೀತಿಯಿಂದ ಇರೋಣ. ಒಂದು ದಿವಸ ನಿನಗೇನೋ ಅಡುಗೆ ಮಾಡೋಕ್ಕಾಗಿಲ್ಲ, ನೋ ಪ್ರಾಬ್ಲಮ್, ನಾನು ಅಡುಗೆ ಮಾಡ್ತೀನಿ. ಒಂದು ದಿವಸ ಏನೋ ಅಡುಗೆ ಮಾಡೋಕ್ಕಾಗಲಿಲ್ಲ, ಹೋಗಿ ಹೋಟ್ಲಲ್ಲಿ ತೊಗೊಂಬರ್ತೀನಿ ಅಥವಾ ನಾನೇ ಟ್ರೈ ಮಾಡ್ತೀನಿ. ಈ ರೀತಿಯೇ ಇರಬೇಕಾಗಿರೋದಷ್ಟೇ. ಅದು ಬಿಟ್ಬಿಟ್ಟು ಇವತ್ತಿಂದ ಇಂಟರ್ವ್ಯೂಗಳೆಲ್ಲ ನೋಡಿದ್ದೀನಿ, ವಾಟ್ ಈಸ್ ಯುವರ್ ನೆಕ್ಸ್ಟ್ 5 ಇಯರ್ಸ್ ಪ್ಲ್ಯಾನ್, ವೆರ್ ಯು ವಾಂಟ್ ಟು ಬಿ ನೆಕ್ಸ್ಟ್, ವೆನ್ ಆರ್ ಯು ಫ್ಲೈಯಿಂಗ್ ಟು ಅಮೆರಿಕಾ, ಅಷ್ಟೇ. ಇಂಥವೇ
ವಾಟ್ ಆರ್ ಯುವರ್ ನೆಕ್ಸ್ಟ್ ಫ್ಯೂಚರ್ ಪ್ಲಾನ್ಸ್ ಅಲ್ಲ, ಅದೊಂಥರ ಇಂಟರ್ವ್ಯೂ ಥರ, ಪ್ರೊಫೆಷ್ನಲ್ ಇಂಟರ್ವ್ಯೂ ಥರ ಆಗಿಬಿಡುತ್ತೆ. ವೇರ್ ಯು ವಾಂಟ್ ಟು ಬಿ ನೆಕ್ಸ್ಟ್ 5 ಇಯರ್ಸ್ ಅಂತೆ. ಮನೇಲಿರೋದು ಇಷ್ಟ ಇಲ್ಲ ಅವ್ರಿಗೆಲ್ಲ ಮದುವೆ ಆಗೋರಿಗೆ. ವೇರ್ ಯು ವಾಂಟ್ ಟು ಬಿ ನೆಕ್ಸ್ಟ್ 5 ಇಯರ್ಸ್? ಐ ವಾಂಟ್ ಟು ಬಿ ದೇರ್, ಯು ವಿಲ್ ಬಿ ಹಿಯರ್, ಐ ವಿಲ್ ಬಿ ದೇರ್. ಇದೇ ಆಗೋದು. ನಮ್ಮ ಪೇರೆಂಟ್ಸ್ ಅವ್ರದ್ದು ಫಸ್ಟ್ ಪ್ರಾಬ್ಲಮ್, ಪೋಷಕರದ್ದು ಫಸ್ಟ್ ಪ್ರಾಬ್ಲಮ್. ಪೋಷಕರು ಇದನ್ನು ಟ್ರೈನ್ ಮಾಡಬೇಕು ಫಸ್ಟು. ಅವ್ರವ್ರದ್ದು ಸರಿ ಮಾಡ್ಕೊಂಬಿಡ್ತಾರೆ, ಅವನು ಇಂಜಿನಿಯರಿಂಗ, ಇವನು ಇಂಜಿನಿಯರಿಂಗ, ಅವರು ಮೆಡಿಸಿನ, ಇವರು ಮೆಡಿಸಿನ, ಆಯಿತು, ದಟ್ಸ್ ಓಕೆ. ಪ್ರೊಫೆಷ್ನಲಿ ದಟ್ ಈಸ್ ಓಕೆ, ಅಕ್ಸೆಪ್ಟೆಡ್. ನಾವು ಸ್ವಲ್ಪ ಇದಕ್ಕೆ ಅದು ಪ್ರೊಫೆಷ್ನಲಿ ನಾವು ಆಚೆ ಅಪ್ಲಿಕೇಶನಲ್ಲೇ ಬಂದ ಮೇಲೆ ವಿ ನೋ ಆನ್ ದಿ ಅಪ್ಲಿಕೇಶನ್. ಅಪ್ಲಿಕೇಶನ್ ಮೇಲೆ ನಮ್ಮ ಎರಡು ಕಡೆಯೂ ಇರುತ್ತೆ, ಓ ಇವರು ಬಿ, ಇವರು ಬಿ, ಇವರು ಒಂದು ಕಂಪ್ನಿ, ಅದು ಆಲ್ಮೋಸ್ಟ್ ಅಲ್ಲಿ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಗೊತ್ತಾದ ಮೇಲೂ ನಿಮ್ಮ ಪ್ಲ್ಯಾನ್ಸ್ ಏನು ಅಂತ ಕೇಳೋದು ತಪ್ಪು. ವಿ ಹ್ಯಾವ್ ಟು ಟಾಕ್ ಅಬೌಟ್ ಎಮೋಷ್ನಲ್ ಕೋಷೆಂಟ್, ವಿ ಹ್ಯಾವ್ ಟು ಟಾಕ್ ಅಬೌಟ್ ಅಡ್ವರ್ಸಿಟಿ ಕೋಷೆಂಟ್, ಅರ್ಥ ಆಯ್ತಲ್ಲ. ವಿ ಹ್ಯಾವ್ ಟು ಟಾಕ್ ಅಬೌಟ್ ಅವರ್ ಇಂಟೆಲಿಜೆಂಟ್ ಕೋಷೆಂಟ್. ಈ ಮೂರು ಕೋಷೆಂಟ್ ಬಗ್ಗೆ ನೀವು ಮಾತಾಡಿಲ್ಲ ಅಂತಂದರೆ ನೀವು ಮಾತಾಡೋದೆಲ್ಲ ಅವನ ಪರ್ಸ್ನಲ್ ಕೋಷೆಂಟ್, ನಿಮ್ಮ ಪರ್ಸ್ನಲ್ ಕೋಷೆಂಟ್. ನನಗೇನು ದುಡ್ಡು ಮಾಡಬೇಕು, ನನಗೇನು ಎಲ್ಲಿ ಯಾವ ಕಂಪ್ನಿಗೆ ಹೋಗಬೇಕು, ಎಲ್ಲಿ ಬೆಳಿಬೇಕು ಅಂತ. ಎಮೋಷ್ನಲ್ ಕೋಷೆಂಟ್ನ ತಗೊಂಬನ್ನಿ. ಹೌ ಆರ್ ಯು ಎಮೋಷ್ನಲಿ ಅಟ್ಯಾಚ್ ಟು ಹಿಮ್? ನನಗೆ ಹಿಂಗಿದೆ. ಅವನಿಗೆ ಹೆಂಗೆ ಎಮೋಷ್ನಲ್ ಅಟ್ಯಾಚ್ಮೆಂಟು? ಇವತ್ತು ಎಲ್ಲ ಮದುವೆಗಳು ಬ್ರೇಕ್ ಆಗ್ತಾ ಇರೋದು ಎಮೋಷ್ನಲ್ಸ್ ಇಲ್ಲದೆ. ಎಮೋಷನ್ಸ್ ತಗೊಂಬನ್ನಿ, ಬರೀ ಮೋಷನ್ಸ್ ತಗೊಂಬಂದರೆ ಏನೂ ಆಗೋಲ್ಲ. ಒಳ್ಳೆಯದಾಗಲಿ ಸರ್ವೇ ಜನ, ಸುಖಿನೋ ಭವಂತು.